ಎರಡೇ ಕ್ವೆಶ್ಚನ್ ಹಾಗಿದ್ರೆ ಏನು ಹೇಳಿದ್ರು ಇಡೀ ದೇಶದ ಜನ ಅಂತ ಲೆಟ್ಸ್ ಗೋ ಪ್ರಶ್ನೆ ನಂಬರ್ 1 ಬೇಗ ಬೇಗ ಹೋಗ್ಬಿಡ್ತೀನಿ ನಾನು ನಿಮಗೆ ಚೀನಾ ಇಷ್ಟನಾ 5% ಇಷ್ಟ ಇಲ್ಲ 84.3 ನಮಗೆ ಇದು ಮುಖ್ಯ ಅಲ್ಲ ಇದು ಕರ್ನಾಟಕ ಬಿಟ್ಟು ಇತರ ರಾಜ್ಯ ಮಾತಾಡ್ತಿದ್ದೀವಿ ಕರ್ನಾಟಕ ಬಿಟ್ಟು ಇತರ ರಾಜ್ಯ ಪ್ರಶ್ನೆ ನಂಬರ್ 2 ಭಾರತ ವಿಚಾರದಲ್ಲಿ ಚೀನಾ ನಡವಳಿಕೆ ಏನನ್ಸುತ್ತೆ ವೈರಿ ರಾಷ್ಟ್ರಕ್ಕೆ ನಾವು ಸರಿಯಾಗಿದ್ದೀವಿ 64.4% 61.4 ಇದು ತೋರ್ಪಡಿಕೆಗೆ ಮಾತ್ರ 26.5% ನಮಗಿದು ಮುಖ್ಯ ಅಲ್ಲ 12.1% ನಿಮಗೆ ಚೀನಾವನ್ನ ಕಂಡ್ರೆ ಯಾಕಾಗಲ್ಲ ಅದು ನಂಬಿಕೆಗೆ ಅರ್ಹ ಅಲ್ಲ 24.2% ನಾವು ಚೈನಾ ಗೂಡ್ಸ್ ಅಂತ ಎಲ್ಲ ಮಾತಾಡ್ತಿರ್ತೀವಲ್ಲ ಅದು ಅದರ ದುರ್ವರ್ತನೆ 3.6% ಅದು ಪಾಕಿಸ್ತಾನವನ್ನ ಬೆಂಬಲಿಸುತ್ತೆ 21.8% ಮೇಲಿನ ಎಲ್ಲ ಅಂಶಗಳು 44.7% ನನಗೆ ಚೀನಾ ಕಂಡ್ರೆ ಕೋಪ ಏನಿಲ್ಲ 5.7% ಪ್ರಶ್ನೆ ನಂಬರ್ 4 ಚೀನಾ ಜೊತೆಗಿನ ಸ್ನೇಹಶೀಲ ಸಂಬಂಧವನ್ನ ಭಾರತ ಹಿಂಪಡೆಯಬೇಕೆಂದು ಹೇಳ್ತಾ ಇದ್ದೀರಾ ನೀವು ಹೌದು ಅಂತಾರೆ ಶೇಕಡ 53.5 ಜನ ಇಲ್ಲ ಅಂತಾರೆ ಶೇಕಡ 46.5 ಜನ ಇದು ಕರ್ನಾಟಕವನ್ನ ಹೊರತುಪಡಿಸಿ ಬೇರೆಲ್ಲ ರಾಜ್ಯಗಳು ಕೊಟ್ಟಿರುವಂತ ಸಮೀಕ್ಷೆಯ ಮಾಹಿತಿ ಚೀನಾ ನಿರ್ಮಿತ ಉತ್ಪನ್ನಗಳ ಬಳಕೆ ನಿಲ್ಲಿಸ್ತೀರಾ ಸಂಪೂರ್ಣ ನಿಲ್ಲಿಸ್ಬಿಡ್ತೀವಿ ನಾವು ಅಂತಿದ್ದಾರೆ 72.1% ಚೀನಾ ಉತ್ಪನ್ನಗಳ ಖರೀದಿ ಕಡಿಮೆ ಮಾಡ್ತೀವಿ ಅಂತಾರೆ 23.5% ಬಹಳ ಅಗ್ಗವಿರೋದ್ರಿಂದ ನಾವು ಖರೀದಿ ನಿಲ್ಲಿಸಲ್ಲ ಅಂತಾರೆ 4.4% ಜನ ಪ್ರಶ್ನೆ ನಂಬರ್ 6 ಭಾರತ ಸದ್ಯದಲ್ಲಿ 5G ಸೇವೆ ಆರಂಭಿಸುತ್ತೆ ಹುವೇ ಕಂಪನಿಗೆ ಅವಕಾಶ ನೀಡಬೇಕಾ ಬೇಕು 12.1% ಬೇಡ 87.9% ಈ ಮೂರು ಪ್ರಶ್ನೆ ಇದೆ ಕೋವಿಡ್-19 ರೋಗ ಚೀನಾದಲ್ಲಿ ಉದ್ಭವಿಸಿದ್ದು ನಿಮಗೆ ಗೊತ್ತಾ ಗೊತ್ತು ಅಂತಾರೆ 96.6% ಜನ ಗೊತ್ತಿಲ್ಲ ಅಂತಾರೆ ಹಂಗೂ ಇದಾರಲ್ಲ 3.4% ಜನ ಚೀನಾವನ್ನ ವಿಶ್ವಶಕ್ತಿಯಾಗಿ ಹೇಗೆ ನೋಡ್ತೀರಿ ಅದು ಒಂದು ಜವಾಬ್ದಾರಿತ ಶಕ್ತಿ 4.9% ಜವಾಬ್ದಾರಿತ ಇಲ್ಲದ ಶಕ್ತಿ 77.4% ಯಾವ ಅಭಿಪ್ರಾಯ ಇಲ್ಲ 17.7% ಪ್ರಶ್ನೆ ನಂಬರ್ 9 ತೈವಾನ್ ಅನ್ನು ಭಾರತ ಪ್ರತ್ಯೇಕ ದೇಶವನ್ನಾಗಿ ಪರಿಗಣಿಸಬೇಕಾ ಹೌದು 60.5% ಬೇಡ 11.3% ಗೊತ್ತಿಲ್ಲ 28.2% ಪ್ರಶ್ನೆ ನಂಬರ್ 10 ಚೀನಾ ಹಾಗೂ ಇತರ ವಿಶ್ವಶಕ್ತಿ ಮಧ್ಯೆ ಮಿಲಿಟರಿ ಸಂಘರ್ಷ ಏರ್ಪಟ್ಟರೆ ಭಾರತ ಏನು ಮಾಡಬೇಕು ವಿಶ್ವಶಕ್ತಿಗಳಿಗೆ ಬೆಂಬಲ ನೀಡಬೇಕು 73.5% ತಟಸ್ಥವಾಗಿರಬೇಕು ಅದು 25.1% ಚೀನಾವನ್ನು ಬೆಂಬಲಿಸಬೇಕು 1.3% ನೇರವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರ ಹತ್ರ ಹೋಗ್ತಿದ್ದೀನಿ ನಾನು ಸರ್ ನಿಮ್ಮ ಗಮನಕ್ಕೆ ಮತ್ತು ಇಡೀ ಕನ್ನಡಿಗರ ಗಮನಕ್ಕೆ ಈ ಸರ್ವೆ ರಿಪೋರ್ಟ್ ಅನ್ನು ಮುಂದಿಡುವಂಥ ಪ್ರಯತ್ನ ಮಾಡಿದ್ವಿ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸರ್ವೆ ನೆಟ್ವರ್ಕ್ ಏಟಿಂಗ್ ಗ್ರೂಪ್ ಮಾಡಿದ್ದು ನನ್ನ ಮೊದಲ ಪ್ರಶ್ನೆ ಇದನ್ನು ಎಮೋಷ್ನಲ್ ಆಗಿ ಯೋಚನೆ ಮಾಡೋದು ಒಂದು ಮತ್ತು ಲಾಜಿಕ್ ಆಗಿ ಸ್ಟಡಿ ಮಾಡಿ ನಮ್ಮ ದೇಶಕ್ಕೆ ಏನು ತೊಂದರೆ ಆಗಬಾರ್ದಪ್ಪ ಅಂತ ಆ ಥರ ಸ್ಟಡಿ ಮಾಡೋದೊಂದು ಕೋವಿಡ್-19 ಒಂದು ಕಡೆ ಇದೆ ಮತ್ತು ಬಾಯ್ಕಾಟ್ ಚೀನಾ ಒಂದು ಕಡೆ ಇದೆ ನೀವು ಯಾವ ದೃಷ್ಟಿಕೋನದಲ್ಲಿ ನೋಡೋಕೆ ಬಯಸ್ತೀರಾ ಸರ್ ಇದನ್ನು ಒಂದು ಡೆಫಿನೆಟ್ಲಿ ಕಳೆದ ಕೆಲವಾರು ದಿನಗಳವರೆಗೂ ಒಂದು ಸ್ವಲ್ಪ ಏನು ಮಧ್ಯದ ಲೈನ್ ಮೇಲೆ ನಡೆಯುವಂತ ಅಥವಾ ಬ್ಯಾಲೆನ್ಸಿಂಗ್ ಆಕ್ಟ್ ಕೂಡ ನಾನು ಯೋಚನೆ ಮಾಡ್ತಿದ್ದೆ ಹೆಂಗ್ ಇದನ್ ಮ್ಯಾನೇಜ್ ಮಾಡೋದು ಏನ್ ಮಾಡೋದು ಅಂತ ಬಿಕಾಸ್ ಒಂದ್ ಕಡೆ ನಾವು ಚೈನಾನ್ ಬಿಟ್ಟು ಇನ್ಯಾವ್ದಾದ್ರು ಕಡೆ ನಿಂತ್ಕೊಳ್ತೀವಿ ಅಂತಂದ್ರೆ ದಟ್ ಈಸ್ ಲೆಡ್ ಬೈ ಅಮೆರಿಕಾ ಅಮೆರಿಕಾ ಹೆಂಗ್ ಆಗಿದೆ ಅಂತಂದ್ರೆ ಅಮೆರಿಕಾ ತನ್ನ ಪೂರ್ತಿ ಕಂಟ್ರೋಲ್ ಅನ್ನ ತನಗೆ ಅರಿವಿಲ್ಲದಂತೆ ಚೈನಾದ ಕೈಯಲ್ಲಿ ಇಟ್ಬಿಟ್ಟಿದೆ ಬಹಳ ಜನರಿಗೆ ಗೊತ್ತಿಲ್ಲದ ಸಂಗತಿ ಏನು ಅಂತಂದ್ರೆ ಚೈನಾದ ಡೆವಲಪ್ಮೆಂಟ್ ನಲ್ಲಿ ಒಂದು ಮೂರು ನಾವು ಗಮನಿಸಬಹುದು 1949 ಅಲ್ಲಿ ಚೈನಾ ಮೊದಲನೇ ಬಾರಿಗೆ ಮಾವೋ ಕೈಗೆ ಬಂದಾಗ ಮಾವೋ ತುಂಬಾ ಸ್ಪಷ್ಟವಾಗಿ ನಿರ್ಣಯ ಮಾಡಿದ್ರು ಇಲ್ಲಿಂದ 100 ವರ್ಷಗಳ ನಂತರ ಇಡೀ ಚೈನಾ ಜಗತ್ತನ್ನ ಆಳುವಂತಾಗಬೇಕು ಅನ್ನುವಂತ ಪ್ರಯತ್ನ 100 ವರ್ಷದ ಟಾರ್ಗೆಟ್ ಇತ್ತು ನಾಳೆ ಬೆಳಗ್ಗೆ ಮಾಡಿಬಿಡ್ತೀವಿ ಅಂತಲ್ಲ ಹೀಗಾಗಿ ಮಾವೋ ಏನ್ ಮಾಡಿದ್ರು ಎಲ್ಲ ರೀತಿಯಿಂದ ಟೋಟಲ್ ಚೈನಾವನ್ನ ಕಂಟೈನ್ ಇವತ್ತು ನಾವೇನ್ ಕಂಟೈನ್ಮೆಂಟ್ ಅಂತ ಕರಿತೀವಿ ಲಾಕ್ಡೌನ್ ಅಂತ ಕರಿತೀವಿ ಆ ತರ ಜಗತ್ತಿನಿಂದ ಲಾಕ್ಡೌನ್ ಮಾಡ್ಕೊಂಡು ಚೈನಾನ ಒಳಗಿಂದೊಳಗೆ ಜನರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು ಆನಂತರ ಬಂದಂತ ಅಧ್ಯಕ್ಷರು ಅದನ್ನ ಜಗತ್ತಿಗೆ ಓಪನ್ ಮಾಡಿ ಚೈನಾನ ಒಂದು ಆರ್ಥಿಕ ಶಕ್ತಿಯಾಗಿ ಡೆವಲಪ್ ಮಾಡಿದ್ರು ಈಗ ನಾವೇನ್ ಶಿ ಜಿಂಪಿಂಗ್ ನೋಡ್ತೀವಿ ಆತ ಅಂತೂ ಚೈನಾನ ಹೇಗ್ ಬೆಳೆಸ್ಬಿಟ್ಟಿದ್ದಾರೆ ಅಂತಂದ್ರೆ ಅಮೆರಿಕಾದ ಯೂನಿವರ್ಸಿಟಿಗಳಲ್ಲಿ ಚೈನಾಕ್ಕೆ ಸಂಬಂಧಪಟ್ಟಂತ ಪೀಠಗಳಿವೆ ಅಲ್ಲಿ ಓದುವಂತ ಅನೇಕ ಚೀನಿ ವಿದ್ಯಾರ್ಥಿಗಳು ತಾವು ಚೈನಾದ ಪರವಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಮತ್ತೊಂಥರ ಸ್ಪೈ ಆಗಿ ಕೆಲಸ ಮಾಡ್ತಿರ್ತಾರೆ ನೀವು ಆಶ್ಚರ್ಯ ಅಂತ ಅನ್ಕೊಳ್ತೀರಿ ಯಾವತ್ತಾವತ್ ಚೈನಾ ವಿರುದ್ಧ ಅಮೆರಿಕ ಮಾತನಾಡುತ್ತೋ ಅವತ್ ಚೈನಾದಲ್ಲಿ ಏನೋ ದಂಗೆ ಮಾಡಿಸುವಂತ ಕೆಪಾಸಿಟಿ ಇದೆ ಅಂತ ನನ್ಗೆ ಬಹಳ ಆಶ್ಚರ್ಯ ಅನ್ಸಿದ್ರೆ ಇವತ್ತು ಅದ
ಅದರ ಗಲಾಟೆ ನಾನು ಗ್ಲೋಬಲ್ ಟೈಮ್ಸ್ ಅನ್ನು ರೆಗ್ಯುಲರ್ ಫಾಲೋ ಮಾಡ್ತೀನಿ. ಅಮೆರಿಕದಲ್ಲಾಗುವಂತ ಪ್ರತಿಯೊಂದು ಗೊಂದಲವನ್ನು ಕೂಡ ಗ್ಲೋಬಲ್ ಟೈಮ್ಸ್ ರಿಪೋರ್ಟ್ ಮಾಡುತ್ತೆ, ಆದ್ರೆ ಚೈನಾದಲ್ಲಾಗುವಂತ ಗೊಂದಲಗಳನ್ನು ಯಾವತ್ತೂ ರಿಪೋರ್ಟ್ ಮಾಡಲ್ಲ. ಅಂದ್ರೆ ಒಂದು ಪ್ರಾಪಗೆಂಡಾ ವಾರ್ ಚೈನಾ ನಡೆಸುತ್ತಲ್ಲ, ಅದನ್ನ ಎದುರಿಸುವ ಕೆಪಾಸಿಟಿ ಅಮೆರಿಕಾಕ್ಕೆ ಇದೆಯಾ ಅಂತ ಕೇಳಿದ್ರೆ, ಅಮೆರಿಕ ಇವತ್ತಿನ ದಿನಗಳಲ್ಲಿ ಆ ತರದ ಆರ್ಥಿಕ ಶಕ್ತಿಯಾಗಿಯೂ ಇಲ್ಲ. ಅಫ್ಕೋರ್ಸ್ ಅಮೆರಿಕದ ಪರ್ ಕ್ಯಾಪಿಟಲ್ ಇನ್ಕಮ್ ಬಹಳ ಜೋರಾಗಿದ್ರೂ ಕೂಡ ಅಮೆರಿಕ ಒಂಥರ ಎಲ್ಲ ರಾಷ್ಟ್ರಗಳ ಒಕ್ಕೂಟವಾಗಿ ನಿಂತ್ಕೊಂಡು ಬಿಟ್ಟಿರೋದ್ರಿಂದ ಒಂದು ಮಿಲಿಟರಿ ಶಕ್ತಿಯಾಗಿದೆ ಚೈನಾ. ಇವತ್ತು ಮಿಲಿಟರಿ ಶಕ್ತಿ ಅಂತಂದ್ರೆ ಯುದ್ಧ ವಿಮಾನಗಳು ಬೇಕಾಗಿಲ್ಲ, ಹಡಗುಗಳು ಬೇಕಾಗಿಲ್ಲ, ಒಂದು ವೈರಸ್ ಸಾಕು ಅಂತ ಚೈನಾ ತೋರಿಸ್ಬಿಟ್ಟಿದೆ. ಸರ್, ನನ್ನ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಈ ತರ ಮಾತಾಡ್ತಿರೋದ್ರಿಂದ, ನಮಗೆ ಭಾರತೀಯರಾಗಿರೋ ನಮಗೆ ಯಾವ ಸ್ಟ್ಯಾಂಡ್ ತಗೋಬೇಕು ಅಂತ ಆ ಕಡೆ ಈ ಕಡೆ ತಿರುಗಿ ನೋಡಿದಾಗ, ಒಂದ್ ನಿಮಿಷ ಸರ್, ಒಂದ್ ಕಡೆ ಅಮೆರಿಕ ಚೈನಾವನ್ನ ಮತ್ತು ಚೀನಿಯರನ್ನ ದೂರ ಇಡುವಂತ ದೊಡ್ಡ ಮಟ್ಟದ ಅಭಿಯಾನ ಅವರು ಶುರು ಮಾಡಿಬಿಟ್ಟಿದ್ದಾರೆ. ಚೀನಾ ಏನ್ ಕಡಿಮೆ ಇಲ್ಲ, ಅವರು ಬಾಯ್ಕಾಟ್ ಆಪಲ್ ಇಂದ ಹಿಡಿದು ಅಲ್ಲೂ ದೊಡ್ಡ ದೊಡ್ಡ ಮಟ್ಟಿಗೆ ಅವರು ಕೂಡ ಒಂದು ಅಭಿಯಾನ ಶುರು ಮಾಡ್ತಿದ್ದಾರೆ. ಅದನ್ನ ನಾವು ಎರಡನ್ನೂ ಗಮನಿಸ್ತಿರುವ ನಾವು ನಮ್ಮ ಸ್ಟ್ಯಾಂಡ್ ಅನ್ನ ಹಲವಾರು ಲಾಜಿಕಲ್ ಬೇಸ್ ನಡುವೆ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆಯಲ್ಲೂ ಇದ್ದೇವೆ. ಅಲ್ಲಿ ಕಮ್ ಬ್ಯಾಕ್ ಟು ಯು ಸರ್, ನಾವು ಒಂದು ಸಣ್ಣ ಹೋಲ್ಡ್ ಮಾಡ್ತೀನಿ ನಿಮ್ಮನ್ನ ಪ್ಲೀಸ್, ಬಿಕಾಸ್ ಒಂದು ಕಮರ್ಷಿಯಲ್ ಬ್ರೇಕ್ ಹೋಗಬೇಕು, ಭಾಳ ಚಿಕ್ಕ ಬ್ರೇಕ್ ಇದು. ಹಿಂಗೋಗಿ ವಾಪಸ್ ಬರ್ತೀನಿ ಸರ್. ಚಕ್ರವರ್ತಿ ಸುಲಿಬೆಲೆ ನಮ್ಮ ಜೊತೆ ಇದ್ದಾರೆ, ಹಲವಾರು ಮಾಹಿತಿಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಕಾಯ್ತಾರೆ.